ಕೋರುವರು ನಮಗೆ ತಿಳಿಸಿ. ನಿಮ್ಮ ಸಂದೇಶ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸುತ್ತೆ SSCNY. ಇದು ಸಂಪೂರ್ಣ ಉಚಿತ. ಬರ್ತಡೆ ಮದುವೆ ಸೇರಿದಂತೆ ಇತರೆ ಶುಭಾಶಯಗಳಾಗಿರಬಹುದು. ನಿಮ್ಮ ಸಂದೇಶವನ್ನ ನಿಮ್ಮವರಿಗೆ ನಾವು ತಲುಪಿಸುತ್ತೇವೆ. ಕೇವಲ 101 ಮತ್ತು HD 110 ಚಾನೆಲ್ ನಲ್ಲಿ ನಿಮ್ಮ ನೆಚ್ಚಿನ SSCN ವೀಕ್ಷಿಸಬಹುದು. ಮನರಂಜನೆ ಜೊತೆ ಸುತ್ತಮುತ್ತ ಹಾಗೂ ಹೋಗುಗಳ ಸುದ್ದಿಯನ್ನು ನೋಡಿ. ಸಂಪರ್ಕಿಸಬೇಕಾದ ನಂಬರ್ 8197474996 9445 3169. ನಮಸ್ಕಾರ, ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಶನಿವಾರ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸಿದ್ಧತೆ, ಟ್ರ್ಯಾಕ್ಟರ್ ರ್ಯಾಲಿ ಬಳಿಕ ಬಹಿರಂಗ ಸಮಾವೇಶ. ಹದಗೆಟ್ಟ ರಸ್ತೆಗೆ ಪ್ರಯಾಣಿಕರ ಗೋಳಾಟದ ಬಳಿಕ ನವೀಕರಣ ಭಾಗ್ಯ, ಮತ್ತೆ ಸಿಗು ಬಾರದಿರಲಿ ಗುಂಡಿಗಳ ರಸ್ತೆ. ಶಿವಾಜಿ ಜಯಂತಿ, ಮರಾಠರಿಗೆ 2A ಮೀಸಲಾತಿಗೆ ಒತ್ತಾಯಿಸಿದ ಶೇಖಪ್ಪ ರಾಮ್ಜಿ. ರೋಣದ ಕಾಳಿಕಾ ದೇವಿ ವಾರ್ಷಿಕೋತ್ಸವ, ಮಾಜಿ ಶಾಸಕ GS ಪಾಟೀಲ್ ಪುಸ್ತಕ ಲೋಕಾರ್ಪಣೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಶನಿವಾರ ಕಾಂಗ್ರೆಸ್ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಂಡಿದೆ. ಕೃಷಿ ಕಾಯ್ದೆ, ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಶನಿವಾರ ಗಜೇಂದ್ರಗಢದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಯಲಿದೆ. ಕಾಂಗ್ರೆಸ್ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮಾಜಿ ಸಚಿವ HK ಪಾಟೀಲ್, ಮಾಜಿ ಸಂಸದ VS ಉಗ್ರಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ. ಹಳ್ಳಿಗಳಲ್ಲಿನ ಟ್ರ್ಯಾಕ್ಟರ್ಗಳು ಅಲ್ಲೇ ಒಂದು ಸುತ್ತು ಹಾಕಿ ಪ್ರತಿಭಟನೆ ನಡೆಸುತ್ತವೆ. ಬಳಿಕ ಗಜೇಂದ್ರಗಢಕ್ಕೆ ಲಗ್ಗೆ ಇಡಲಿವೆ. ಪಟ್ಟಣದಲ್ಲಿ ಸುಮಾರು 50 ಟ್ರ್ಯಾಕ್ಟರ್ಗಳು ಭಾಗವಹಿಸಲಿವೆ ಎಂದು ಅಂದಾಜಿಸಲಾಗಿದೆ. ಸುಮಾರು 4-5 ಗಂಟೆಗಳ ಕಾಲ ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ದೂರದ ಊರಿಗೆ ಪ್ರಯಾಣ ಬೆಳೆಸುವ ಪ್ರಯಾಣಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಎಲ್ಲರೂ ಬೈತಾರೆ, ನನ್ನ ಮೇಲೆ ಎಲ್ಲರೂ ಸವಾರಿನೂ ಮಾಡ್ತಾರೆ. ನನ್ನ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನನ್ನನ್ನು ಮೊದಮೊದಲು ಎಲ್ಲರೂ ಮದುವೆ ಹೆಣ್ಣಿನಂತೆ ಶೃಂಗರಿಸುತ್ತಾರೆ. ಚೆನ್ನಾಗಿ ಮಣ್ಣನ್ನು ತೆಗೆದು ಜಲ್ಲಿಕಲ್ಲು ಹಾಕಿ ಡಾಂಬರಿನ ಜೊತೆ ನಯವಾದ ಮಣ್ಣನ್ನು ಹಾಕಿ ನನ್ನನ್ನು ಸಿದ್ಧಗೊಳಿಸ್ತಾರೆ. ಉದ್ಘಾಟನೆಯೂ ಮಾಡ್ತಾರೆ. ಈ ಉದ್ಘಾಟನೆಗೆ ಜನಪ್ರತಿನಿಧಿಗಳು ಸಾಕ್ಷಿಯಾಗ್ತಾರೆ. ನನ್ನ ಮೇಲೆ ಎಲ್ಲರೂ ಓಡಾಟ ನಡೆಸ್ತಾರೆ. ಮಳೆಗಾಲದಲ್ಲಿ ನನ್ನ ಕೇಳುವವರೇ ಇಲ್ಲ. ಮಳೆ ಬಂದಾಗ ಅಲ್ಲಲ್ಲಿ ಸಣ್ಣ ಪುಟ್ಟ ಹೊಂಡಗಳಾಗ್ತವೆ, ಆದರೂ ಯಾರೂ ಕ್ಯಾರೇ ಅನ್ನಲ್ಲ. ಅದರಲ್ಲೇ ಬಸ್ಸು, ಲಾರಿ, ಆಟೋ, ಟಂಟಂ, ಕಾರ್, ಬೈಕು, ಕೊನೆಗೆ ಸೈಕಲ್ ಕೂಡ ಓಡುತ್ತೆ. ಪಾದಸ್ಪರ್ಶಂ ಕ್ಷಮಾಮ್ಯಹಂ ಅಂತ ಹೇಳ್ತಾರೆ. ನನ್ನ ಆರೋಗ್ಯ ಕಾಳಜಿ ಮಾಡಬೇಕಾದ ಸಮಯ ಬಂದಾಗ ನನ್ನನ್ನು ಒಬ್ಬಂಟಿ ಮಾಡಿ ಹೋಗ್ತಾರೆ. ನಾನು ಸರಿಯಿಲ್ಲ ಅಂತಾರೆ. ಎಲ್ಲರೂ ಅವರ ಜವಾಬ್ದಾರಿ ಮರೀತಾರೆ. ಕೆಲವೊಮ್ಮೆ ರಸ್ತೆ ಸರಿ ಇದ್ರೂ ನನ್ನನ್ನು JCBಯಿಂದ ಅಗೆದು ಗಾಯ ಮಾಡ್ತಾರೆ. ಜಲ್ಲಿ ಕಲ್ಲು ಬಿಡದೆ ಹೊರಗೆ ತೆಗೆಯುತ್ತಾರೆ. ಓಡಾಡುವವರಿಗೆ ಧೂಳಿನ ಕಣಗಳು ಮತ್ತು ಕಲ್ಲು ಅವರನ್ನ ತಾಗಿ ಗಾಯಗಳಾದಾಗಲೂ ನನ್ನನ್ನೇ ದೂಷಿಸ್ತಾರೆ. ಈಗ ನನ್ನ ಮೈಯೆಲ್ಲ ಗಾಯಗಳಾಗ್ಯಾವೆ. ಅಡಿಯಿಂದ ಹಿಡಿದು ಮುಡಿಯವರೆಗೂ ಹಾಳು ಮಾಡಿದ್ದಾರೆ. ಈ ನನ್ನ ರೋದನೆಯನ್ನು ನಾನು ಯಾರಿಗೆ ಹೇಳಲಿ? ನನಗೆ ಚೀರಾಡಬೇಕು ಅನಿಸುತ್ತೆ, ಅರ್ಚಾಡಬೇಕು ಅನಿಸುತ್ತೆ, ಆದರೂ ನಾನು ಸಹನೆಯಿಂದ ಇರ್ತೇನೆ. ನನ್ನ ರೋದನೆ ನನ್ನ ಬಳಿಯೇ ಇರಲಿ. ಓ ಮಾನವ, ಪ್ರಕೃತಿಯನ್ನು ಹಾಳು ಮಾಡುತ್ತಿರುವೆ ನೀನು. ಈ ರೀತಿ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವ ನಿನಗೆ ತಕ್ಕ ಶಾಸ್ತಿಯಾಗಲಿದೆ.
ನಿನ್ನಿಂದ ನೀನೇ ಹಾಳಾಗ್ತಾ ಇದೀಯಾ. ಇದಕ್ಕೆ ಸಾಕ್ಷಿಯೇ ಕೊರೋನಾ. ಈಗಲಾದರೂ ಎಚ್ಚೆತ್ತುಕೋ, ನೀನು ಬದುಕು, ಎಲ್ಲರನ್ನೂ ಬದುಕಲು ಬಿಡು ಓ ಮಾನವ. ಅಪಘಾತವಾದಾಗ ನನ್ನ ದೂಷಣೆ ಮಾಡದಿರಿ, ಅದು ನೀವೇ ಮಾಡಿಕೊಂಡದ್ದು. ನನಗೂ ಬದುಕಲು ಬಿಡಿ, ನೀವು ಬದುಕಿ. ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ನಾನು ಅಷ್ಟೇ ಕಾಳಜಿಯಿಂದ ನೋಡ್ಕೋತೀನಿ. ನನ್ನ ಗಾಯದ ಮೇಲೆ ಬರೆ ಎಳೆದಂತೆ ಮತ್ತೆ ನೀವು ನನಗೆ ನೋವನ್ನು ಕೊಡಬೇಡಿ. ನೀವೆಲ್ಲರೂ ಸುಖವಾಗಿರಿ. ನನ್ನ ಈ ವೇದನೆಗೆ, ನನ್ನ ಈ ನೋವಿಗೆ, ನನ್ನ ಈ ರೋದನೆಗೆ ನಾಂದಿ ಹಾಡಿರಿ. ಇನ್ನೂ ಹಾಳಾದ ರಸ್ತೆ ಈಗ ರಿಪೇರಿ ಮತ್ತು ರೋಡ್ ನಿರ್ಮಾಣ ಕಾರ್ಯ ನಡೀತಾ ಇದೆ. ನಿರ್ಮಾಣವಾಗುತ್ತಿರುವ ರಸ್ತೆ ಕೆಲವೇ ತಿಂಗಳಲ್ಲಿ ಮತ್ತೆ ಗುಂಡಿಗಳ ರಸ್ತೆ ಆಗದಿರಲಿ. ಮತ್ತೆ ನನ್ನ ಮನ ಕಲುಕುವ ಹಾಗೆ ಮಾಡದಿರಿ. ನನ್ನ ಮನ ಕಲುಕುವ ಹಾಗೆ ಮಾಡದಿರಿ. ಇದು ಒಟ್ಟು ಬ್ರೇ ಬಾದನಾದ್ರಿ ಈಗ ಅಲ್ಲಿ ವರ್ಷ ಮೇಲೆ ಆಯ್ತು ಸರ್. ಅದು ಒಟ್ಟು ಒಂದು ವರ್ಷ ಎರಡು ವರ್ಷ ಆಯ್ತು ರೀ. ಒಟ್ಟು ಎಲ್ಲ ಮೈ ಮೂವ್ ಆಗ್ಬಿಟ್ಟವ್ರಿ. ಎಲ್ಲ ಇದು ಸಮಸ್ಯೆ ಐತಿ ರೀ. ಭಾಳ ಒಟ್ಟು ವರ್ಕ್ ಆಗೋದು ಸರ್. ಹ್ಞೂ ಸರ್, ಇಲ್ಲೇ ಇಲ್ಲೇ 10 ಕಿಲೋಮೀಟರ್ ಸರ್. ಇದು ಒಟ್ಟು ಒಳ್ಳೆ ಮನೆ ಅಡ್ಡ ಏನು ರೋಡ್ ಇದೈತೆ ಅಲ್ಲೇ. ಒಂದು ವರ್ಷ ಮೇಲೆ ಆಗ್ಬಿಡ್ತು ಸರ್. ಮಳೆಗಾಲಕ್ಕಿಂತ ಮೊದಲಾಗೇ ಆಗಿತ್ತು ಸರ್. ಹುಣ್ಸಿ ಬಿದ್ದಿತ್ತು ಮೊದಲಾಗ. ಮತ್ತೆ ಈಗ ಇದು ಮಾಡ್ತೆ ಅಂತ ಒಂದು ಮಾಡ್ತಾರೆ. ಇದನ್ನೆಲ್ಲ ತೆಗೆದನ್ನ ಈಗ ಅಲ್ಲೇ 4-5 ತಿಂಗಳಾತ್ರಿ. ಈಗ ತೆಗೆದು ಹೋದಾರು ಒತ್ತಿಗೆ ಯಾರೂ ಇಲ್ಲಿಲ್ಲ. ಒಂದು ಜೆಸಿಬಿ ಇಲ್ಲ, ಒಂದು ಭೀಮನ್ ಇಲ್ಲ, ಯಾವ್ದು ಮಣ್ಣು ಇಲ್ಲ ಸರ್. ಅಲ್ಲಿ ಕಲ್ಲು ಏನು ಹಾಕಂಗಿಲ್ಲ. ಈ ಎಲ್ಲಾರು ಕೊರೋನಾ ಕೆದ್ಕೊಂಡು ಮಾಸ್ಕ್ ಹಾಕೊಂಡು ಹೋಗ್ತಾರೆ. ನಾವು ಧೂಳು ಕೆದ್ಕೊಂಡು ಮಾಸ್ಕ್ ಹಾಕೊಂಡು ಹಂಗಾಯ್ ನಮ್ಮ ಪರಿಸ್ಥಿತಿ. 8ನೇ ತಿಂಗಳ 27ನೇ ತಾರೀಕು. ಇದ್ರಿಂದ ಅಂದ್ರೆ ಬಹಳ ಅಂದ್ರೆ ಬಹಳ ಪೆಟ್ಟಿನವ್ರಿ. ಮತ್ತೂ ಜಾಹಿರೇ ಮತ್ತು ಯಾರು ಕಾಂಟ್ರಾಕ್ಟರ್ ಏನಾದರೂ. ಮೇನ್ ನಮ್ಗೆ ರೀ ಮೇನ್ ರೋಡ ಇರೋದು. ಇದು ಮೇನ್ ರೋಡ ಹಿಂಗೈತಿ ನೋಡಿ. ಯಾರು ಮುದುಕೂರ್ನ ಹಚ್ಕೊಂಡು ಬರ್ಬೇಕಂದ್ರೆ
ಈ ನೋಡ್ರಿ ಗಾಡಿ ಯಾವ ಬರ್ಲಾರ್ದಕ್ಕೆ ಈ ನನಗೆ ವೆಹಿಕಲ್ ಮೇಲೆ ಬರ್ಲಾಕತ್ತಿ. ಈಗ ಯಾವ ಗಾಡಿ ಬರ್ಗೋಲ್ರಿ ಇಂಥ ರೋಡ್ಗೆ ಎಲ್ಲಿ ಹೋಗೋನು ಹೋಗೋ ಮರ ನಿಮ್ಮ ಕರ್ಕೊಂಡು ಎಲ್ಲಿ ಅದ್ರಾಗ 2 ಸಿಟಿ 3 ಸಿಟಿ ಬರೋ ಸರ್ ಬಂದ್ರೆ ಬರೋಂಗಲ್ಲ. ಆಮೇಲೆ ಈಗ ಬೈಕ್ ಒಂದು ಹೆಚ್ಚು ಬಿಟ್ಟವಲ್ರಿ ಭಾಳ ಕಮ್ಮಿ ಆಗಿಬಿಟ್ಟವ್ರಿ ಈಗ ಬರ್ಬೇಕು ಬೈಕ್ ಮೇಲೆ ರೀ ನಾವು. ಸರ ಈ ಕಲ್ಲು ಮಾನ್ಯ ನಿಜವಾಗಿ ಈ ಕಲ್ಲ ಇದೇ ರೀ ಸರ. ಆ ಕಲ್ಲು ಒಂದು ಗಾಡಿ ಬಂದ್ಬಿಡ್ತು ಈ ಐತಿ ಕಲ್ಲು ಬಂತು ಇದು ಟೈರ್ ಬಿಡ್ತು ಹೊರತು ನಾನು ಬಡ್ತಿದ್ದೆ ನಾನು ಸಾಟ್ ಅವತ್ತು ಸತ್ತಂತಾಗ ಸರ್ ಅವತ್ತಿ ಮಾತ್ರ ನಿಜವಾಗಿ ಇದಾಗಿದ್ದು ಕಲ್ಲು ಬಿಡ್ತಿದ್ದ ಅದ್ರಾಗ ಲಾರಿ ಯಾರ ಸ್ಲೋ ಬರಲ್ಲ ರೀ ಗಾಡಿ ಯಾರು ಸ್ಲೋ ಬರಲ್ಲ ಈ ಐತಿ ಕಲ್ಲು ಬಂತು ಕಾಣಂಗಿಲ್ಲ ನಮ್ಗೆ ಧೂಳು ಹೋಯ್ತಪ್ಪ ಕಣ್ಣ ಕಾಣಂಗಿಲ್ಲ ಮತ್ತೆ ಸ್ಟಾಪ್ ಅದಂಗಾರ ನಿಕ್ಕೇ ಬಿಡಿ ಸರ ಒಂದು ಕಲ್ಲು ಬಡಿಯೋದ ಯಾರಿಗೆ ಬೇಕಾದಾರ ಅಲ್ಲಿ ಬೈಕ್ ಇದ್ದಾರೆ ಬಟ್ ಬಡಿಯೋದ ಈ ಆಯ್ತು ಕಲ್ಲು ಬಂತು ಸರ್ ನಾವು ನಿಜ ಆಗಿದ್ದೆ ಇಲ್ಲೇ ಆಗಿತ್ತು ಒಂದು ಎಲ್ಲಿಗಿಲ್ಲ. ಸಪ್ಪ ಮತ್ತೆ ದಿನ ಈ ರೋಡಿಗೆ ಓಡಾಡ್ತೀರಿ ನಿಮ್ಗೇನು ಸಮಸ್ಯೆ ಆಗ್ತೈತಿ? ಏನು ಸಮಸ್ಯೆ ಅವ್ನು ಹೆಣ ಬೀಳ್ತಾವ ಅನ್ನೋದು ಒಂದು ಗ್ಯಾರಂಟಿ ನಮ್ಗೆ. ಏನು ಮಾಡೋದು ನೋಡ್ತೀರಿ ಇಲ್ಲ ಒಂದು ಯಾಡಕ್ಕೆ ಇದ್ದಾರೆ ಬಾಲಕ್ ಬರೋದು ಬಾಲಕ್ ಇದ್ದಾರೆ ಯಾಡಕ್ಕೆ ಬರೋದು ನಿಯಮ ಸಹಿತ ಪಾಲಿಸಂಗಿಲ್ಲ ಆ ಸೇನ ಆಗ್ಬಿಡುತ್ತೆ. ಚೆನ್ನಾಗೈತೆ ರೋಡಿಂದ ಯಾಕಂದ್ರೆ ನೀವು ದಿನ ಓಡಾಡ್ತೀರಿ? ಓಡಾಡ್ತೀವಿ ದಿವಸ ಓಡಾಡ್ತೀವಿ. ಇದು ಎಂದಾಗತ್ತೆ ಅನ್ನೋದ ನಮಗೆ ಕರೆಯವಲ್ಲ ಗದಗ ಜಿಲ್ಲಾದ ರೋಡ ಹಿಂಗನ ಅಂತೀನಿ ನಾನು. ಯಾಕಂದ್ರೆ ದಿನ ಓಡಾಡ್ತೀರಿ ಪ್ರತಿಯೊಂದಕ್ಕೂ ನಾವು ಗಡಕ್ ಹೋಗ್ಬೇಕು ಮನೆಗೆ ಸಾಮಾನು ಅಂತ ಗಾಳಿ ಬರ್ಬೇಕಾದ್ರೆ ಚೆಲ್ಲಾಟ ಆಡಿದಾಗ ಎಲ್ಲ ದೊಡ್ಡ ದೊಡ್ಡ ಬಸ್ ಎಲ್ಲ ಬರ್ತಾವು ಧೂಳ ಎಬ್ಸ್ಕೊಂಡು ಹೋಗ್ತಾವು ಈ ಬೈಕ್ ನೀರು ಕಲ್ಲಿ ಸಿಡ್ತಾವು ಎಲ್ಲ ಏನು ಮಾಡ್ಬೇಕು ಧೂಳಕ್ಕ ಗಿಡದಾಗಲ್ಲ ಟೈರ್ ಪ್ರಾಬ್ಲಮ್ ಆಕ್ಕಾವು ಪಂಚರ್ ಆಕ್ಕಾವು ಎಲ್ಲ ಒತ್ತಿಕೊಂಡು ಹೋಗ್ಬೇಕಾಗತ್ತೆ ಏನು394ನೇ ಶಿವಾಜಿ ಜಯಂತಿಯನ್ನ ಗಜೇಂದ್ರಗಢದಲ್ಲಿ ಆಚರಿಸಲಾಯಿತು. 394ನೇ ಶಿವಾಜಿ ಜಯಂತಿಯನ್ನ ಗಜೇಂದ್ರಗಢದಲ್ಲಿ ಆಚರಿಸಲಾಯಿತು. ಭವ್ಯ ಸಮಾರಂಭದಲ್ಲಿ ಶಾಸಕ ಕಳಕಪ್ಪ ಬಂಡಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಕಳಕಪ್ಪ ಬಂಡಿ, ಮಹಾನ್ ವ್ಯಕ್ತಿಗಳನ್ನು ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ ಎಂದರು. ಶಿವಾಜಿ ಅವರ ಆದರ್ಶಗಳನ್ನು ಎಲ್ಲರೂ ಅರಿಯಬೇಕಿದೆ ಎಂದು ಶಾಸಕ ಕಳಕಪ್ಪ ಬಂಡಿ ಹೇಳಿದರು. ಇದೇ ವೇಳೆ ಮಾತನಾಡಿದ ಶೇಖಪ್ಪ ರಾಮ್ಜಿ, ಮರಾಠ ಸಮಾಜಕ್ಕೆ 2A ಮೀಸಲಾತಿ ಕುರಿತು ಶಾಸಕರು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕೆಂದು ಒತ್ತಾಯಿಸಿದರು. ಬಲರಾಮ್ಗಿರಿ ಗೋಸಾಯಿ, ಶಿವರಾಜ್ ಘೋರ್ಪಡೆ, ಮಂಗಳಾದೇವಿ ದೇಶ್ಮುಖ್, ಯಮನಪ್ಪ ತಿರ್ಕೋಜಿ, ರಾಜೇಂದ್ರ ಘೋರ್ಪಡೆ, ಕೃಷ್ಣಾಜಿ ಸೂರ್ಯವಂಶಿ, ಪರಶುರಾಮ್ ಅಜಯ್ ಸಿಂಗ್ ಘೋರ್ಪಡೆ, ಪಿಬಿ ರಾಮ್ಜಿ, ವಸಂತರಾವ್ ಮೋಹಿತೆ, ಸುಭಾಷ್ ನಿಂಬೋಜಿ, ಮಾರುತಿ ನಿಂಬೋಜಿ, ಶೇಖಪ್ಪ ರಾಮ್ಜಿ, ರಮೇಶ್ ಮರಾಠಿ, PSI ಗುರುಶಾಂತ್ ದಾಶಾಳ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಸಂಜೆ ಭಾವಚಿತ್ರ ಮೆರವಣಿಗೆ ನಡೆಯಿತು. We'll be right back.
ವಾರ್ಷಿಕೋತ್ಸವ ಮತ್ತು ದ್ವಿತೀಯ ವರ್ಷದ ರಥೋತ್ಸವ ನಡೆಯಿತು. ವಿಶ್ವಕರ್ಮ ಸಮುದಾಯ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಇವರ ಸಮೂಹ ರೋಣದಲ್ಲೊಂದು ಕಾಳಿಕಾದೇವಿ ದೇವಸ್ಥಾನ ನಿರ್ಮಿಸಿ 14 ವರ್ಷಗಳು ಕಳೆದಿವೆ. ಕಾಳಿಕಾದೇವಿಯ 14ನೇ ವಾರ್ಷಿಕೋತ್ಸವ ಮತ್ತು ದ್ವಿತೀಯ ವರ್ಷದ ರಥೋತ್ಸವ ನಡೆಯಿತು. ಅಲ್ಲದೆ ಮಹೇಶ್ವರ ಅಕ್ಕಸಾಲಿಗರ ರಚಿತ ಸಾಧನೆಯ ಹಾದಿಯಲ್ಲಿ ಪುಸ್ತಕ ಲೋಕಾರ್ಪಣೆಗೆ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಸಾಕ್ಷಿಯಾದರು. ಈ ವೇಳೆ ಎಲ್ಲರಿಗೂ ಸನ್ಮಾನಿಸಲಾಯಿತು. ಅದಕ್ಕಂತ ಅನೇಕ
ಪ್ರತಿ ಮಿನಿಟು ನಿಮ್ಮ ಹತ್ರ ಇರ್ತಾವ. ಇವೆಲ್ಲ ಹೊರಗೆ ಹೋಗ್ಬೇಕು. ಇವ್ಯಾರೋ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಏನಪ್ಪ ನಮ್ಮನ್ನ ಯಾರು ನಮ್ಮನ್ನ ಯಾರು ಕೇಳ್ತಾರೆ ಅನ್ನೋ ಮನೋಭಾವನೆ ನೀವೆಲ್ಲ ಇಟ್ಕೋಬೇಡ. ಪ್ರತಿಭೆಗೆ ಎಲ್ಲ ಕಡೆ ನಿಮ್ಗೆ ಗುರುತಿಸ್ಕೊಂಡಂತ ಒಂದು ಅವಕಾಶಗಳು ಇದ್ದೇ ಇರ್ತಾವ. ಇದು ದೇವಸ್ಥಾನ ಅಥವಾ ಹಿಂಗೆ ಮಾಡಬೇಕು ಅಂತ ನಿಮಗೆ ವಿಚಾರ ಹೇಳಿದ್ದೆ ಅಲ್ಲ. ಒಬ್ಬರು ಹಂಗೆ ದೇವಸ್ಥಾನ ಮೂರ್ತಿ ಕಾಳ್ಕಾ ದೇವಸ್ಥಾನ ಮೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಜಾಗ ಕೊಟ್ಟರು ಅಂದ್ರೆ ನಮ್ಮ ತಂದೆಯವರ ಸ್ಮರಣಾರ್ಥ ಒಂದಿರಲಿ ಅಂತ ನಮ್ಮ ಕುಟುಂಬದವರೆಲ್ಲರೂ ಮಾತಾಡ್ತಾರೆ. ಅಣ್ಣತಮ್ಮರು ಅಕ್ಕತಂಗಿಯರು ಎಲ್ಲರೂ ಮಾತಾಡ್ಕೊಂಡು 20 ಗಂಟೆ ಜಾಗ ದೇವಸ್ಥಾನಕ್ಕೆ ದಾನ ಹಾಕ್ಬಿಡಪ್ಪ. ರೋಣ ತಾಲೂಕು ಇಷ್ಟ ದಾನ ಹಾಕ. ಅದಕ್ಕಾದ ರಾಮದುರ್ಗ ಮಳಿಸ್ತಾರ ಸ್ವಾಮಿ ಪೂಜೆ ಅಧಿಕ ಮಾಸ ನಕ್ಷತ್ರ ಶುಕ್ರವಾರ ದಿವಸ ಆ ಮುಹೂರ್ತದಲ್ಲಿ ರಾಮದುರ್ಗ ಮುನೇಶ್ವರ ಸ್ವಾಮಿ ಬಂದು ಅವರ ಭೂಮಿ ಪೂಜೆ ಮಾಡಿದರು. ವಿಪಕ್ಷಪ್ಪ ನಾಗಪ್ಪ ಕೂತಾರ ಅಂತೇಳಿ ನಾನು ಮಾಡ್ರೇಟರ್ ಸಬ್ ಶಾಪ್ಸ್ಗೆ ಮಾಡ್ರೇಟರ್ ನಾನು ದಸ್ತಬರ ಕೆಲಸ ಮಾಡ್ತೀನಿ. ನಾನು ರೂಮ್ ತಾಲೂಕಾ ಕಾರ್ಯದರ್ಶಿ ಅಂತೇಳಿ ಇದ್ದೆ. ಆ ಟೈಮ್ನಲ್ಲಿ ಇವರು ಭೂಮಿ ದಾನ ಮಾಡಿದರು. ಈ ಭೂಮಿ ದಾನ ಮಾಡಿದ್ದ ಅವಾಗ ಗುರುಗಳ ಪೂಜೆ ಡಾಕ್ಟರ್ ಮಹಾಸ್ವಾಮಿಗಳು ಬಂದು ಅಪ್ಪನೆ ಪ್ರಕಾರ ಇದು ಕಟ್ಟಡಕ್ಕೆ ಮಾಡಬೇಕಾಯ್ತು. ಅವಾಗ ಸಕಲ ಜನಗಳ ತಾಲೂಕೆಲ್ಲ ಪ್ರತಿನಿತ್ಯ ತಾಲೂಕಾ ಎಲ್ಲ ಅಡ್ಡಾಡಿ ಜನಸಂದಣಿ ಕೂಡಿಸಿ ಆ ಜನರಿಂದ ಪಡೆದು ಈ ದೇವಸ್ಥಾನ ನಿರ್ಮಾಣ ಆಯಿತು. ಪ್ರತಿಯೊಬ್ಬ ದಾನಿಗಳು ಕೂಡಿದ್ದಾರೆ, ಒಬ್ಬರೇ ಅಂತಲ್ಲ, ಬಡವ ಬಲ್ಯದ ಎಲ್ಲರೂ ಕೂಡ್ಕೊಂಡಿದ್ದಾರೆ. ಆಮೇಲೆ ಸಂಕಲ್ಪ ದೇವತೆಗಳು ಯಾರು ಏನು ಅಪೇಕ್ಷೆ ಕೊಡ್ತಾರೋ ಅದು ಆಗ್ತದೆ, ಶತಸಿದ್ಧರು ಯಾರು ಇದು ಮಾಡಲಿಕ್ಕೆ ಆಗಲ್ಲ. ಇಲ್ಲಿವರೆಗೆ ನಡೆದದ ಅದನ್ನು ಇವತ್ತು ಇಲ್ಲಿವರೆಗೆ ನಡ್ಕೊಂಬಂದದ ಅದಕ್ಕೆ ನೀವೇ ಇದೆ ಅದು ನೋಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಇಲ್ಲಿ ನಡೀತದೆ. ಫಲಾಪೇಕ್ಷೆ ಇರ್ತಕ್ಕಂಥ ದೇವೇಗಳು ಅವಳು ಸಕಲರಿಗೆ ಮಕ್ಕಳೆಲ್ಲರಿಗೂ ಮಕ್ಕಳ ಸಂತಾನ ಇಡ್ತಕ್ಕಂಥವಳು ಯಾರು ಏನು ಅಪೇಕ್ಷೆ ಪಟ್ಟರು ಅದೆಲ್ಲ ಈಡೇರ್ತವೆ. ಈ ರೀತಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಎಲ್ಲ ಜನರ ಸಹಕಾರ ಕೊಟ್ಟದ್ರಿಂದ ನಾನು ಕಾರ್ಯದರ್ಶಿ ಇದ್ದಾಗ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಎಲ್ಲರೂ ಕೂಡಿಕೊಂಡು. ಈ ರೀತಿ ಅವರೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಾನಪ್ಪ. ನೀವೇನಂತ ಇದು ಮಾಡ್ತೀರಿ ಇಲ್ಲಿ? ನಾವು ಕಾರ್ಪೆಂಟರ್ ಕೆಲಸ ಮಾಡ್ತೀವಿ. ನಮ್ಮ ತಂದೆಯವರು ಯೋಗೇಶನವರು ಒಂದು 5-6 ಮಂದಿ ಕೂಡಿ ಬದಾಮಿಗೆ ಒಂದು ಪ್ರತಿಸ್ಥಾಪನಕ್ಕೆ ಹೋದಾಗ ಅಲ್ಲಿ ನಮ್ಮ ಊರಾಗೂ ಒಂದು ಕಾಮನ ಗುಡಿ ಕಟ್ಟಬೇಕಂತ ಅಪೇಕ್ಷೆ ಆದಾಗ ರಾಮದೂರು ಅಚ್ಚರನ್ನು ಕೇಳೋ ನಡಿ ಅಂತ ಹೋಗಿ ರಾಮದೂರು ಅಚ್ಚರು
ನಾನು ನಮ್ದು ಋಣಕ್ಕೆ ಇದಾತಪ್ಪಂದ್ರೆ 11,000 ರೂಪಾಯಿ ನಂದದ್ದು ಅದಕ್ಕೆ ಮೊದಲಾಗಿ ತೊಗೊಂಡು ಕೊಟ್ಟು ನಾನು ಇಲ್ಲಿದ್ದ ತಲೆಲೇ ನಡ್ಕೊತ ಬರ್ತೀನಿ ಖಾಲಿಲೆ ಅಲ್ಲ ಅಂತೇಳಿ ಎಲ್ಲರಿಗೂ ಒಂದು ಸಮಾಧಾನದಿಂದ ಪಂಡ್ರಾಪುರಾಗಿದ್ದ ಒಬ್ಬರು ಮೂರ್ತಿ ಫ್ರೀ ಮಾಡಿಸಿಕೊಡ್ತೀನಿ ಅಂತೇಳಿ ಹಿಂಗೆ ಬಂದಕ್ಕೊಂದು ಎಲ್ಲ ಅನುಕೂಲದಿಂದ ಈ ಕಾ ದೇವಿ ಪ್ರತಿಷ್ಠಾಪನೆ ಆಗಕ್ಕೆ ಅನುಕೂಲ ಆಯ್ತು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಭುವನೇಶ್ವರ್ ವೀರಪ್ಪ. ಸಾಕಿನ ಋಷಿಗಿರಿ ಕಿವಿಜಿ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಬಂಗಾರ ಸರ್. ಆಮೇಲೆ ನೀವೊಂದು ಒಂದು ಪುಸ್ತಕ ಅನಾವರಣ ಇದೆ ಲೋಕಾರ್ಪಣೆಗೆ. ನಮಗೆಲ್ಲರೂ ಸಂತೋಷ ಅನಿಸ್ತಾ ಇದೆ. ತಾಯಿ ಅನುಗ್ರಹದ ಮೂಲಕ ನಾನು ಲಾಕ್ಡೌನಲ್ಲಿ ಖುಲ್ಲಾ ಇದ್ದಿದ್ದಕ್ಕೆ ಅದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಸಹಜ ಪ್ರಾರಂಭ ಮಾಡಿದ್ದು ಅದು ಇವತ್ತಿನ ದಿವಸ ಒಂದು ಗ್ರಂಥ ರೂಪದಲ್ಲಿ ಹೊರಗೆ ಬಂದಿದ್ದಕ್ಕೆ ಭಾಳ ಸಂತೋಷ ಅನಿಸ್ತೈತಿ. ಆಮೇಲೆ 1993 ಹೊಳೆಯಾಳೂರನ್ನು ನಮ್ಮ ಘನ ವಿಶ್ವಕರ್ಮ ಎಲ್ಲರೂ ಕೂಡಿ ಅವತ್ತಿನ ದಿವಸ ಅಲ್ಲಿ ಬಾಲ ವಿಕಾಸ ಮಂದಿರೊಳಗೆ ಒಂದು ಮೀಟಿಂಗ್ ಕರೆದಿದ್ದರು. ಏನು ಬೆಳಗಿಸ್ತಾರೆ ಆನಂತರ ಅವ್ರನ್ನ ಅವತ್ತು ಅಧ್ಯಕ್ಷರನ್ನಾಗಿ ಏನು ಬೆಳಗಿಸ್ತಾರೆ ಹೊಳೆಯಾಳೂರು ಹಾಗೂ ಪಾಂಡವನ ಪತ್ತಾರ ಹೊಳೆಯಾಳೂರವ್ರನ್ನ ಕಾರ್ಯದರ್ಶಿಗಳಾಗಿ ಮಾಡಿದರು. ಅವರು 3 ವರ್ಷ ಒಟ್ಟು ನಮ್ಮ ರೋಣ ತಾಲೂಕಿನ 8 ವಿಭಾಗಗಳನ್ನು ಮಾಡಿ ಅಲ್ಲಲ್ಲೇ ಕಾರ್ಯಕ್ರಮ ಮಾಡಿದರು. ನಂತರ 1996 ದಿವಸ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮದ ನಂತರ ನನ್ನ 15 ದಿವಸ ಹೊಡೆದು ಮತ್ತೊಂದು ಮೀಟಿಂಗ್ ಅಲ್ಲೇ ಕರೆದು ಎಲ್ಲರ ಅನುಮತಿಯಿಂದ ನನ್ನ ಅಧ್ಯಕ್ಷರನ್ನಾಗಿ ತಗೊಂಡ್ರು. ಆನಂತರ ನಮ್ಮ ಕಾರ್ಯದರ್ಶಿಯಾಗಿ ಬಿ ಆರ್ ಬಡಿಗೇರಿ ಗುರುಗಳನ್ನ ಕಾರ್ಯದರ್ಶಿ ಮಾಡಿಕೊಟ್ರು. ಆಮೇಲೆ ಖಜಾನಿಶಿಯಾಗಿ ವೀರಪ್ಪ ಪತ್ತಾರ ಅಂತ ತಿಳ್ಕೊಂಡು ಅವ್ರನ್ನ ಖಜಾನಿಶಿ ಮಾಡಿದರು. ಆ ಒಂದು ಒಳ್ಳೆ ನಾವು 3 ವರ್ಷ ಎಲ್ಲ ತಾಲೂಕಿನಲ್ಲಿ ನಮಗೆ ಸಾಧ್ಯದಷ್ಟು ಸಂಧ್ಯಾವಂದನೆ ಶಿಬಿರ ಇರ್ಬೋದು ಅಥವಾ ನೇತ್ರ ಶಿಬಿರ ಇರ್ಬೋದು, ಆನಂತರ ಕೈಗಾರಿಕಾ ಇಲಾಖೆಯಿಂದ ಬರ್ತಕ್ಕಂಥ ಗೌರ್ಮೆಂಟ್ನಿಂದ ಬರ್ತಕ್ಕಂಥ ಸಹಾಯ ಸವಲತ್ತುಗಳನ್ನ ಎಲ್ಲರಿಗೂ ಕರೆದು ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಗದಗ ಬೆಂಗಳೂರಿಂದ ಈಶ್ವರ ವಿಶ್ವಕರ್ಮನ ಕರೆದು ಆಮೇಲೆ ಜಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ದೊಡ್ಡ ಪ್ರಮಾಣ ಎಲ್ಲರಿಗೂ ಕೆಲವೊಂದಿಷ್ಟು ಕಾರ್ಡ್ ಮಾಡೋದಕ್ಕೆ ನಮ್ಮ ಜಿ ಎಸ್ ಪಾಟೀಲ್ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಅಂದ್ಕೊಂಡು ಅಂದ್ಕೊಂಡಿದ್ದರು. ಆ ಪ್ರಕಾರ ಕೆಲವೊಂದಿಷ್ಟರಿಗೆ ಅದು ಅನುಕೂಲ ಆಗೈತೆ ಅಂತ ಹೇಳ್ಕೊಂಡು ನಾನು ಅಂದ್ಕೊತೀನಿ. ಆ ಪ್ರಕಾರ ನಂತರ ನಂತರ ನಮ್ಮ ವಿಪಕ್ಷ ಪತ್ತಾರವರು ಮುಖ್ಯ ಕಾರ್ಯದರ್ಶಿಗಳಾದರು. ಆಮೇಲೆ ನಾರಾಯಣಪ್ಪ ಪತ್ತಾರವರು ಅಧ್ಯಕ್ಷರಾದರು. ಅವರು ಅಗದಿ ತಮ್ಮ ಒಳ್ಳೆಯ ತಮ್ಮ ಚಾತುರ್ಯತೆಯಿಂದ ಈ ಕೆಲಸವನ್ನು ಇವರು ನಮ್ಮ ವಿನಾಯಕ್ ದೀಪ ಅವಸ್ತ್ರ ವಕೀಲ.
ಮತ್ತು ಈ ದೇವಸ್ಥಾನದ ಬಗ್ಗೆ ನಿಮಗೆ ದೇವಸ್ಥಾನ ಬಗ್ಗೆ ಒಂದೇ ಸಲ ಪ್ರತಿಷ್ಠಾಪನೆ 15 ದಿವಸ ನಂತರ ಹೆಂಗೋ ನೋಡಲು ಕಳಕ ದೇವಸ್ಥಾನ ಇದೆ ಅಂತ ನೋಡಲಿಕ್ಕೆ ಬಂದ್ವಿ. ಆವಾಗಲಿಂದ ನಿರಂತರವಾಗಿ ಒಂದು ಭಕ್ತ ಸಮುದ ನಾನು ಒಬ್ಬ. ಈಗ ಸಾಮಾನ್ಯವಾಗಿ ನಾವು ಕಾಳಿಕಾದೇವಿ ಅಂತಂದ್ರೆ ಒಂದು ಉಗ್ರ ಸ್ವರೂಪದ ದೇವಿ ಅಂತ ನಾವು ಕಲ್ಪನೆ ಮನಸ್ಸು ಜನಸಾಮಾನ್ಯ ಕಲ್ಪನೆ ಹಂಗೆ ಬರುತ್ತೆ. ಆದ್ರೆ ಉಣದ ಕಾಳಿಕಾದೇವಿ ಯಾವತ್ತು ಉಗ್ರ ಸ್ವರೂಪ ಯಾವ ಭಕ್ತರು ತೋರಿಸಲ್ಲ. ಆಕೆ ಒಬ್ಬ ಮಾತೃ ಸ್ವರೂಪನೇ ಆಕಿ ಆಗಿ ಮಂದಸ್ಮೃತಿ ಆಗಿ ಎಲ್ಲ ಭಕ್ತರನ್ನ ತನ್ನ ಒಂದು ಮಡಿಲಲ್ಲಿ ತೊಗೊಂಡು ಸದಾ ಕಾಪಾಡ್ಕೊತ ಬಂದಾಳೆ. ಯಾವ್ದು ಯಾರಾದ್ರೂ ಭಕ್ತ ನನಗಿಂತ ತಾಯಿ ಒಂದು ವರ ನೀಡಂತ ಬಂದ್ರೆ ಯಾರೂ ಬರಗೇದು ಹೋಗಿಲ್ಲ ಅಂತ ಒಂದು ಮಹಿಮೆ ಉಳ್ಳಂಥ ದೇವಿನ ಇಡೀ ರೋಣ ನಗರ ಅಲ್ಲದ ಎಲ್ಲ ಸಮಸ್ತ ಜಗತ್ತಿನ ಎಲ್ಲರನ್ನೂ ಕಾಪಾಡ್ಕೊತ ಬಂದಾಳೆ. ಈ ಸಾಮಾನ್ಯ ನಾವು ನೋಡ್ತಾ ಇದ್ವಿ ಈ ಕರೋನಾ ಟೈಮ್ನಲ್ಲಿ ಎಲ್ಲ ದೇವಸ್ಥಾನಗಳು ಬಂದಾಗಿತ್ತು. ಆದರೆ ನಮ್ಮ ಕಾಳಿಕ ದೇವಸ್ಥಾನ ಒಂದು ದಿವಸ ನಾವು ಬಂದ್ ಮಾಡಿದ್ವಿ. ಯಾಕಂತಂದ್ರೆ ಆ ದೇವಿ ಶಕ್ತಿ ಇರ್ತದೆ. ಅದು ಯಾವ ಒಂದು ಕರೋನಾ ಇದ್ದಿದ್ದ ದೇವ ಹನುಮಾನ ನವರಾತ್ರಿಯಲ್ಲಿ ನಾವು 9 ದಿವಸ ಪುರಾಣ ಮಾಡಿದ್ವಿ. ಅಧಿಕ ಮಾಸದಲ್ಲಿ ಶ್ರೀಗಳು ಬಂದು 45 ದಿವಸ ಅನುಷ್ಠಾನ ಮಾಡಿದ್ರು. ಆ ಟೈಮ್ನಾಗ ಕರೋನಾ ಪ್ರಕರಣ ಭಾಳ ಇತ್ತು. ನಾವು ಹೆದರಿದ್ವಿ ಹೊರತು ಆ ಶ್ರೀಗಳು ಹೇಳಿದ್ರು ಯಾವ ಒಂದು ಕರೋನಾ ಇದು ಬರೋಂಗಿಲ್ಲ ಯಾಕಪ್ಪ ಅಂತ ದೇವಿ ಅದಾಳೆ. ಅದಕ್ಕೆ ನಾವು ಯಾರು ಹೆದರಿಲ್ಲ, ಒಂದು ಯಾವ ಒಂದು ಸರ್ಕಾರಕ್ಕೆ ಹೆದರಿಲ್ಲ, ಯಾರು ಹೆದರಿಲ್ಲ. 45 ದಿವಸ ಒಂದು ಅನುಷ್ಠಾನ ಮೂಲಕ ಕಾರ್ಯಕ್ರಮ ಮಾಡಿದ್ವಿ. ಆ ಒಂದು ದೇವಿನ ಎಲ್ಲರನ್ನ ರಕ್ಷಣೆ ಮಾಡ್ತಾ ಅಂತೇಳಿ ನಮ್ಮಲ್ಲಿ ಭಾವನೆ. ಮಾಜಿ ಸೈನಿಕ, ಈ ದೇವಸ್ಥಾನದ ವಿಷಯದ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ಬೇಕಂದ್ರೆ, ಮೊದಲಿಗೆ ಬೇಕಾಗೋದು ಏನಪ್ಪ ಅಂದ್ರೆ ಒಂದು ಶಕ್ತಿ ಮತ್ತು ಒಂದು ಗುರುಬಲ. ಗುರುಬಲ ಏನಪ್ಪ ಅಂದ್ರೆ ರಾಮದುರ್ಗದ ಒಂದು ಮೌನಪಜ್ಜನವರು ಇಲ್ಲಿ ಏನು ಗುರುವಿನ ಒಂದು ಅನುಗ್ರಹದಿಂದ ನಮಗೆ ಇಲ್ಲಿ ಮಾಡುವಂಥ ಕೆಲಸಕ್ಕೆ ಅನುವು ಮಾಡಿಕೊಟ್ರು. ಆ ಶಕ್ತಿಯಿಂದ ಗುರು ಮತ್ತು ಶಕ್ತಿ ಆಮೇಲೆ ಗುರಿ ಎರಡೂ ಒಂದಾಗಿ ಈ ಕೆಲಸದೊಳಗೆ ಯಾವುದೇ ರೀತಿಯಿಂದ ಬಾಧ ಬರಲಾರ್ದಂತಾಗ ಈ ದೇವಸ್ಥಾನದ ಪ್ರತಿ ಒಂದು ರಥಸಪ್ತಮಿಗೆ ಒಂದು ಏನಾದರೂ ಒಂದು ಹೊಸದಾಗಿ ನಡೆಯುವಂಥ ಕಾರ್ಯ ನಡೀತಿದ್ದೆಪ್ಪ ಅಂತಂದ್ರೆ ಗುರುವಿನ ಕೃಪಾ ಆಶೀರ್ವಾದ ಅಂತ ನಾನು ಹೇಳಕ್ಕೆ. ಯಾಕಪ್ಪ ಅಂದ್ರೆ ಹೋದ ಒಂದೇ ವರ್ಷದೊಳಗೆ 2020 ಗುರುಗಳು ಬಂದು ಜಗನ್ನಾಥ ಮಹಾಸ್ವಾಮಿಗಳು ಹೇಳಿದರು ಇಲ್ಲ ಇಲ್ಲಿ ರಥ ನಿರ್ಮಾಣ ಮಾಡೋಣ ಅಂತಂದರೆ ಕೇವಲ 2.5 ತಿಂಗಳದೊಳಗೆ ಅಂಥ ಮಹಾ ಒಂದು ರಥವನ್ನು ನಿರ್ಮಾಣ ಮಾಡೋಕೆ ಒಂದು ಎಲ್ಲ ಭಕ್ತರ ಒಂದು ಸಹಾಯದಿಂದ ಆಯಿತು. ಅದರೊಳಗೆ ಆ ಒಂದು ತೇರಿನೊಳಗೆ 33 ದೇವಾನುದೇವತೆಗಳನ್ನು ಸ್ಥಾಪನೆ ಮಾಡಿ ಮಹಿಳೆಯರಿಂದ ಏಳುವಂಥ ಒಂದು ಕೆಲಸ ಆಗಬೇಕಾದ್ರೆ ಇದು ಒಂದು ಗುರು ಮತ್ತು ಒಂದು ಗುರಿ ಹಾಗೂ ಶಕ್ತಿಯಿಂದ ಆಗುತ್ತಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದು ಪುಸ್ತಕಕ್ಕೆ ಅಥವಾ ಈ ದೇವಸ್ಥಾನಕ್ಕೆ ನಿಮಗೂ ಮತ್ತೆ ಈ ದೇವಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಅಕ್ಕಿ ನಾವು ಮುಂದೆ ಬರಬೇಕಾದ್ರೆ ಬೆಳವಣಿಗೆ ಆಗ್ಬೇಕಾದ್ರೂ ಆ ದೇವಿ ಶಕ್ತಿ ಇಲ್ಲದೆ ನಾವು ಮುಂದೆ ಬರಕ್ ಆಗದಿಲ್ರಿ. ಆಕಿ ಶಕ್ತಿ ಕೊಟ್ರೆ ನಾವು ಮುಂದೆ ಬರಕ್ಕೆ ಸಾಧ್ಯ. ಆಕೆ ನಮಗೆ ಶಕ್ತಿ ಕೊಟ್ಟಂದ್ರೆ ಆಕಿ ನಮ್ಮ ಸಮಾಜದ ಸುಧಾರಣೆಗಾಗಿ ಎಲ್ಲ ಕಡೆ ಪ್ರಚಾರ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ನಮ್ಮ ಕೈಲಾದ ಸಹಾಯ ಮಾಡಿದ್ವಿ. ಅಂದ್ರೆ ದೇವಸ್ಥಾನದ ಜೊತೆಗೆ ಸಮಾಜ ಸಂಘಟನೆ ಕೂಡ ಇಲ್ಲಿ ಆಗ್ತದೆ, ಅದಕ್ಕೆ ಇದು ವೇದಿಕೆ ಅಂತ ಹೇಳ್ತಾರೆ. ಸಮಾಜ ಸಂಘಟನೆ ಮೂಲಕ ಇದಾದ ದೇವಸ್ಥಾನ ಮಾಡ್ಬೇಕಂತ ಯಾರಿಗೂ ಕಲ್ಪನೆ ಇದ್ದಿದ್ದಿಲ್ಲ ಮೊದಲ. ಆದ್ರೆ ಪ್ರಾರಂಭ ನಾವು 96 ಇಸ್ವಿಯಾಗ ಇದನ್ನ ಸಂಘಟನೆ ಮಾಡಿದ್ವಿ. 96 96 96 1996. ಆ ನಂತರ ಸಂಘಟನೆ ಮೂಲಕ ನಾವು 3 ವರ್ಷ ಇದ್ದೆ, ನಮ್ಮ ಮೌನೇಶ್ವರ 3 ವರ್ಷ ಇದ್ದು ಮುಂದೆ ನಾರಾಯಣ ನೋಡ್ಬಿಟ್ವಿ. ಅವರು ನಮ್ಮ ತಾಲೂಕಿನಾಗೆ ಏನೋ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಇದಕ್ಕೆ ಕೈ ಹಾಕಿದರು. ದೇವಸ್ಥಾನ ತಾಲೂಕಿನ ಬೇಗ ಕಳಂಬಿ ಹೋಗಿದ್ವಿ. ಅದು ಆ ಕಾಳ ಕೃಷಿಗೆ ಕಾಳನ್ನು ಪ್ರತಿರೂಪ ಆದಂಗೆ ಆಗಬೇಕಿದ್ರು. ಅಷ್ಟು ದೊಡ್ಡ ಪ್ರಮಾಣದಾಗ ಆಗಬೇಕು, ಅಷ್ಟು ದೊಡ್ಡ ಭವ್ಯವಾದ ದೇವಸ್ಥಾನ ಆಗಬೇಕು ಅನ್ನೋದು ಒಂದು ಆದರ್ಶ ಇಟ್ಕೊಂಡು ಅವ್ರು ಶುರು ಮಾಡಿದ್ದರು. ನೀವು ಸಮಾಜದ ಹಿರಿಯರಾಗಿ ಯುವಕರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಯುವಕರ ಸಂಘಟನೆ ಮುಂದುವರಿಸ್ಬೇಕು, ಸಂಘಟನೆ ಜಾಗೃತ ಮಾಡಬೇಕು, ಧರ್ಮ ಉಳಿಸ್ಬೇಕು, ಧರ್ಮ ರಕ್ಷತೆ ರಕ್ಷತೆ ಅಂತಾರಲ್ಲ ಹಂಗೆ ಆ ಧರ್ಮದಿಂದ ಅವರು ಬೆಳೀತಾರೆ, ನಮ್ಮ ಧರ್ಮನೂ ಬೆಳಿತೀವಿ. ನಾವು ಧರ್ಮ ಮತ್ತೊಬ್ಬರಿಗೆ ಸ್ಪರ್ಧ ಮಾಡೋಕ್ಕಲ್ಲ, ನಮ್ಮದು ಆಚಾರ ವಿಚಾರ ಬೆಳೆಸ್ಬೇಕು, ರೀತಿ ನೀತಿ ಬೆಳೆಸ್ಬೇಕು, ಇದು ನಮ್ಮ ಉದ್ದೇಶ. ಈಗ ಮತ್ತೊಮ್ಮೆ ಮುಖ್ಯ ಅಂಶಗಳು. ಶನಿವಾರ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸಿದ್ಧತೆ, ಟ್ರ್ಯಾಕ್ಟರ್ ರ್ಯಾಲಿ ಬಳಿಕ ಬಹಿರಂಗ ಸಮಾವೇಶ. ಹದಗೆಟ್ಟ
ಕೋಟೆ ರಸ್ತೆಗೆ ಪ್ರಯಾಣಿಕರ ಗೋಳಾಟದ ಬಳಿಕ ನವೀಕರಣ ಭಾಗ್ಯ. ಮತ್ತೆ ಸಿಗು ಬಾರದಿರಲಿ ಗುಂಡಿಗಳ ರಸ್ತೆ. ಮುನ್ನೂರ 93ನೇ ಶಿವಾಜಿ ಜಯಂತಿ ಮರಾಠರಿಗೆ ಟುಎ ಮೀಸಲಾತಿಗೆ ಒತ್ತಾಯಿಸಿದ ಶೇಖಪ್ಪ ರಾಮ್ಜಿ. ರೋಣದ ಕಾಳಿಕಾ ದೇವಿ ವಾರ್ಷಿಕೋತ್ಸವ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಪುಸ್ತಕ ಲೋಕಾರ್ಪಣೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಏಷ್ಯಾ ನ್ಯೂಸ್ ಗಜೇಂದ್ರಗಳ ವಂದನೆಗಳು.